ನಮಸ್ಕಾರ. ಇವತ್ತು 6ನೇ ತರಗತಿ ಗಣಿತ ಅಭ್ಯಾಸ 1.2. ಇದರಲ್ಲಿ ಪ್ರಶ್ನೆ ಏಳು ಏನಂದರೆ, ಒಬ್ಬಳು ವ್ಯಾಪಾರಿಯ ಬಳಿ ರೂಪಾಯಿ 78,592 ಇದ್ದವು. ರೂಪಾಯಿಗಳು ಇದ್ದವು. ಅವಳು ಪ್ರತಿಯೊಂದಕ್ಕೆ ರೂಪಾಯಿ 1,002 40 ರೇಡಿಯೋ ಸೆಟ್ಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದಳು. ರೂಪಾಯಿ 1,002 40 ರೇಡಿಯೋ ಸೆಟ್ಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದಳು. ಅವುಗಳ ಖರೀದಿಯ ನಂತರ ಅವಳ ಬಳಿಯಲ್ಲಿ ಎಷ್ಟು ಹಣ ಉಳಿಯುತ್ತದೆ? ವ್ಯಾಪಾರಿಯ ಬಳಿ ಇದ್ದ ಹಣ ಎಷ್ಟು? ಎಲ್ಲ ಹಂತಗಳನ್ನು ಸರಿಯಾಗಿ ಬರೆಯೋಣ. 78,592 ರೂಪಾಯಿಗಳು. ಪ್ರತಿಯೊಂದಕ್ಕೆ 1,002 40 ರೇಡಿಯೋ ಸೆಟ್ಗಳಿಗೆ ಬೇಡಿಕೆಯನ್ನು ಸಲ್ಲಿಸಿದಳು. ಹಾಗಾದರೆ ಖರೀದಿ ಮಾಡಿದಾಗ, 40 ರೇಡಿಯೋ ಸೆಟ್ಗಳನ್ನು ಖರೀದಿ ಮಾಡಿದಾಗ ಅವಳು ಎಷ್ಟು ಹಣವನ್ನು ಕೊಡಬೇಕಾಯಿತು? ಒಂದು ರೇಡಿಯೋ ಸೆಟ್ ಬೆಲೆ ಎಷ್ಟು? ರೂಪಾಯಿ 1,200. ಆದ್ದರಿಂದ 40 ರೇಡಿಯೋ ಸೆಟ್ಗಳ ಬೆಲೆ 1 ರೇಡಿಯೋ ಸೆಟ್ಗೆ 1,200 ಅಂದರೆ 40 ರೇಡಿಯೋ ಸೆಟ್ಗೆ ನೀವೇನು ಮಾಡಬೇಕು? 40×1,200 ಅಥವಾ 1,200×40. ಹಾಗಾದರೆ 40 ರೇಡಿಯೋ ಸೆಟ್ನ ಬೆಲೆ ಎಷ್ಟಾಯಿತು? ಗುಣಾಕಾರ ಮಾಡಿದಾಗ 40×1,200 ಇವೆರಡೂ 10ರ ಗುಣಕಗಳು. ಹಾಗಾಗಿ ನೀವೇನು ಮಾಡಬೇಕು? ಇಲ್ಲಿ ಎಷ್ಟು ಸೊನ್ನೆ ಇದೆ ಅದನ್ನು ಮೊದಲು ಬರೆಯೋಣ. ಎರಡು ಅಂಕೆಗಳಲ್ಲಿ ಇಲ್ಲಿ 2 0 ಇದೆ, ಇಲ್ಲಿ 1 0 ಇದೆ, ಒಟ್ಟು 3 0. ನಂತರ 12×4 ಎಷ್ಟು? 12×4 48. ಅಲ್ಪವಿರಾಮ ಹಾಕಿದಾಗ 1, 2, 3 ಸ್ಥಾನ ನಂತರ ಅಲ್ಪವಿರಾಮ. ಆದ್ದರಿಂದ 40 ರೇಡಿಯೋ ಸೆಟ್ಗಳ ಬೆಲೆ ಎಷ್ಟು? 48,000 ರೂಪಾಯಿಗಳು. ವ್ಯಾಪಾರಿಯ ಬಳಿ ಇದ್ದ ಹಣ ಎಷ್ಟು? 78,592. 40 ರೇಡಿಯೋ ಸೆಟ್ನ ಬೆಲೆ ಎಷ್ಟಾಯಿತು? 48,000 ರೂಪಾಯಿಗಳು. ನಮ್ಮ ಪ್ರಶ್ನೆ ಏನು ಇಲ್ಲಿ? ರೇಡಿಯೋ ಸೆಟ್ಗಳನ್ನು ಖರೀದಿ ನಂತರ ಅವಳ ಬಳಿಯಲ್ಲಿ ಎಷ್ಟು ಹಣ ಉಳಿಯುತ್ತದೆ? ಆದ್ದರಿಂದ ವ್ಯಾಪಾರಿಯ ಬಳಿ ಉಳಿದ ಹಣ ಎಷ್ಟು? ನಾವಿಲ್ಲಿ ವ್ಯವಕಲನ ಮಾಡಬೇಕು. ವ್ಯಾಪಾರಿಯ ಬಳಿ ಇದ್ದ ಹಣ 78,592, ರೇಡಿಯೋ ಸೆಟ್ನ ಬೆಲೆ 40 ರೇಡಿಯೋ ಸೆಟ್ಗಳ ಬೆಲೆ 48,000 ರೂಪಾಯಿ. ವ್ಯವಕಲನ ಮಾಡಿದಾಗ ವ್ಯಾಪಾರಿಯ ಬಳಿ ಉಳಿಯುವ ಹಣ 78,592. ವ್ಯವಕಲನ ಮಾಡಬೇಕು ಇಲ್ಲಿ. ಋಣ 48,000 ವ್ಯಾಪಾರಿಯ ಬಳಿ ಇದ್ದ ಒಟ್ಟು ಹಣ, ಋಣ 40 ರೇಡಿಯೋ ಸೆಟ್ಗಳ ಹಣ. 2×0 2, 9×0 9, 5×0 5, 8×8 ಹೋದರೆ 0, 7×4 ಹೋದರೆ 3.
30,592 ರೂಪಾಯಿಗಳು. ವ್ಯಾಪಾರಿಯ ಬಳಿ ಉಳಿಯ ವಾಹನ ಎಷ್ಟು? 30,592 ರೂಪಾಯಿಗಳು. ನೀವು ಇದನ್ನು ತಾಳೆ ನೋಡ್ಬೋದು. ಇವೆರಡೂ ಸಂಖ್ಯೆಯನ್ನು ಕೂಡಿಸಿದಾಗ ನಿಮಗೆ ಮೊದಲನೇ ಸಂಖ್ಯೆ ಬರುತ್ತೆ. ಇವೆರಡೂ ಸಂಖ್ಯೆನ ಕೂಡಿಸಿದಾಗ ಮೊದಲನೇ ಸಂಖ್ಯೆ ಬಂದರೆ ನಿಮ್ಮ ಉತ್ತರ ಸರಿ ಇದೆ ಎಂದು ಅರ್ಥ. ನಾವು ತಾಳೆ ನೋಡ್ಬೋದು. ಈಗ ತಾಳೆ ನೋಡಿದ್ರೆ 48,000 ಕೂಡಿಸಿದಾಗ 30,000 48,532. ಸೊನ್ನೆ ಅದಕ್ಕೆ 2 2, 0 9, 0 5 5, 8 0 8, 4 3 7, 78,592. ಈ ಉತ್ತರಕ್ಕೆ ಸರಿ ಇದೆ. ಹಾಗಾಗಿ ನಿಮ್ಮ ಉತ್ತರ 30,592 ಇದು ಸರಿಯಾದ ಉತ್ತರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.